ಶಾಸಕನ ನಿಧಿಯನ್ನ ಬೇರೆ ಕಡೆ ಬೇರೆ ಕ್ಷೇತ್ರಕ್ಕೆ ಕೊಡಕ್ ಬರಲ್ಲ, ಆದ್ರೆ ಗೊಮ್ಮಟೇಶ್ ವಿದ್ಯಾಪೀಠಕ್ಕೆ 40 ಲಕ್ಷ ರೂಪಾಯಿ ತಗೊಂಡು ಹೋಗ್ಯಾರ ಅಂತ ಹೇಳಿ ಅವ್ರು ಆರೋಪಿಸಿದ್ದಾರೆ. ಅದು ಸ್ವಲ್ಪ ಅವರ ಜಿಲ್ಲಾಧಿಕಾರಿ ಆಫೀಸ್ದಾಗ ಹೋಗಿ ಆತರದೆಲ್ಲ ಅಭ್ಯಾಸ ಮಾಡ್ಲಿ, ಮತ್ತೆ ಅದು ಹೇಳಿ ನಾವು ಗೊಮ್ಮಟೇಶ್ ವಿದ್ಯಾಪೀಠದಾಗ ತಗೊಂಡಿದ್ದೀವೋ ಇಲ್ಲೋ, ದುಡ್ಡು ವಾಪಸ್ ಆಗಿದವೋ ಇಲ್ಲೋ, ಗೊಮ್ಮಟೇಶ್ ವಿದ್ಯಾಪೀಠದ ಹಣ ಉಪಯೋಗ ಆಗೈತೋ ಇಲ್ಲೋ ಆತರದ ಅಭ್ಯಾಸ ಮಾಡಿ ಅದಕ್ಕೂ ಯಾವಾಗೂ ನಾವು ವೇದಿಕೆ ಮೇಲೆ ಬರ್ತೇನೆ ಉತ್ತರ ಕೊಡಾಕ. ಸುಳ್ಳು ಏನಾರೇ ಸುಳ್ಳು ಆರೋಪ ಮಾಡೋದು ಬಿಡಬೇಕು, ಅವರ ಸುಳ್ಳು ಮಾತಾಡೋದು ಬಿಡಬೇಕು, ಮತ್ತು ಯಾವುದು ಬಂದ್ರೆ ಲೆಟರ್ ತಗೊಂಡು ಬರಬೇಕು. ಮತ್ತೊಂದು ನಮ್ಮ ಮಾತು, ನಂದು ವಿಷಯ ಅಲ್ಲದ್ರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆನೂ ಹೇಳಕತ್ತಿರ. ಶ್ಯಾಮ್ ಘಾಟ್ಗೆ ಮನೆಗೆ ಹಚ್ಚರು, ವೀರಕುಮಾರ್ ಪಾಟೀಲ್ಗೆ ಮನೆಗೆ ಹಚ್ಚರು, ಕವಟಗಿ ಮಠಗೆ ಅವ್ರಿಗೆ, ಈಗ ಕವಟಗಿ ಮಠ ಅವ್ರದ್ದು ಈಗ ರೀಸೆಂಟ, ಬಟ್ ವೀರಕುಮಾರ್ ಪಾಟೀಲ್ ಅವ್ರಿಗೆ ಮನೆಗೆ ಹಚ್ಚಿ ಹೇಳಕ ಇವ್ರು ಎಲ್ಲಿದ್ರು? ಶ್ಯಾಮ್ ಘಾಟ್ಗೆ ಮನೆಗೆ ಹಚ್ಚಿ ಇವ್ರು ಎಲ್ಲಿದ್ರು? ಜುತಿಗೆ ಇದ್ರಲ್ವಾ? ಇವ್ರು ಹಣ ಹಂಚಿದಾರೆ ವೀರಕುಮಾರ್ ಪಾಟೀಲ್ ಅವರು ವಿರೋಧ, ವಿವೇಕ್ ಪಾಟೀಲ್ ಎಮ್ ಎಲ್ ಸಿ ಇಲೆಕ್ಷನ್ ಮಾಡ್ಲಿಕ್ಕೆ ವಿವೇಕ್ ಪಾಟೀಲ್ ಈಗ ಮನೆಗೆ ಹಚ್ಚರ ಅಂತ ಹೇಳಕತ್ತಾರ. ರಮೇಶ್ ಜಾರಕಿಹೊಳಿ ಜೊತೆ 20 ವರ್ಷ ಭಾಳ ಒಳ್ಳೆ ಸಂಬಂಧ, ನಾ ಸ್ವಲ್ಪ ಇದಕ್ಕೆ ಒತ್ತಾಯ ಕೊಟ್ಟು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಜೊತೆ ಭಾಳ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ಲ, ಆಳೆಗೆ ರಮೇಶ್ ಜಾರಕಿಹೊಳಿ ಅವ್ರು ಕೆಟ್ಟ ಇಲ್ಲಾಗಿದ್ರು. ರಮೇಶ್ ಜಾರಕಿಹೊಳಿ ಅವ್ರ ಕೈ ಹಿಡಿದ ಶಾಸಕನಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಹಾಗೆ ಹೀಗೆ ರಮೇಶ್ ಜಾರಕಿಹೊಳಿ ಇರಲಾಗ್ತಿದ್ರೆ ಶಾಸಕಿ ಆಗೋದು ಭಾಳ ದೂರಿಂದ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಗೆಲ್ಲುವಂಥ ಯೋಗ್ಯತೆ ಇಲ್ಲಾಗಿತ್ತು ನಿಮ್ದು. ಇವತ್ತು ರಮೇಶ್ ಒಂದು ಉಪಕಾರ, ಮಹಾಭಾರತದಲ್ಲಿ ಕರ್ನ ಒಂದು ಉದಾಹರಣೆ ಇದೆ, ದುರ್ಯೋಧನ ಕೆಟ್ಟ ಅಂತ ಗೊತ್ತಿದ್ರು ಉಪಕಾರ ತೀರಿಸ್ಬೇಕಂತ ದುರ್ಯೋಧನಗೆ ಸಾಥಿ ಕೊಟ್ಟಿನಂಥ ಕರ್ಣ ಆ ದೇಶದಲ್ಲಿ ಹುಟ್ಟಿನಾಗಿ ನಿನಗೆ ಪ್ರಶ್ನೆ, ರಮೇಶ್ ಜಾರಕಿಹೊಳಿ ತಗೊಂಡು ಶಾಸಕ ಆಗಿನಾಕಿ ರಮೇಶ್ ಜಾರಕಿಹೊಳಿಗೆ ಈಗ ಬಯಾನ್ ಚಾಲು ಮಾಡಿದೆಲ್ಲ. ಅಯ್ಯೋ ಇದು ಭಾರಿ, ಸತೀಶ್ ಜಾರಕಿಹೊಳಿ ನನಗೆ ಭಾಳ ಹೇಳ್ತಾ ಇದ್ರಂತ, ಮತ್ತು ಸತೀಶ್ ಜಾರಕಿಹೊಳಿಗೆ ಸೋಲಿಸ್ಬೇಕಂತ ಮೀಟಿಂಗ್ ಮಾಡಿದ್ದು ರೆಕಾರ್ಡ್ ಇದಾವೆ ನಮ್ಮ ಕಡೆ. ಅದು ನಾವು ಪ್ರಸಂಗ ಬಂದಾಗ ಕೊಡ್ತೇನೆ ಎಲ್ಲಿ ಮೀಟಿಂಗ್ ಮಾಡ್ಯಾರಂತ. ಅವರ ಲಕ್ಷ್ಮೀ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಎರಡನೇ ಹೆಸರು ಮೋಸ ಸುಳ್ಳ ಇಷ್ಟನ ಈ ಸಂದರ್ಭದಲ್ಲಿ. ಮತ್ತೊಂದು ಅವರು ಪ್ರತಿಯೊಂದಕ್ಕೆ ಮಾತು, ನಾ ಇದು ಭಾಳ ಹಿತ್ರ ಹೆಮ್ಮೆದಿಂದ ಈ ಪತ್ರಿಕಾ ಪರಿಷತ್ತಲ್ಲಿ ಹೇಳ್ತೇನೆ, ಪ್ರತಿಯೊಂದಕ್ಕೆ ನಾಚಿಕೆ ಬರಬೇಕು, ನಾಚಿಕೆ ಬರಬೇಕು, ನಾಚಿಕೆ ಬರಬೇಕಂತ ನಮ್ಗೆ ಕೇಳ್ತಾ ಇದ್ದಾರೆ. ನಾಚಿಕೆ ಬರುವಂಥ ಕೆಲಸ ಯಾರು ಮಾಡಿದಾರೆ ಅವ್ರಿಗೆ ಬರಬೇಕು, ನನಗೆ ಯಾಕೆ ಬರ್ತೈತಿ? ನಾನು ನಾಚಿಕೆ ಬರುವಂಥ ಕೆಲಸನೇ ಏನು ಮಾಡಿಲ್ಲಲ್ಲ, ನಾಚಿಕೆ ಬರುವಂಥ ಕೆಲಸ ಯಾರು ಮಾಡೋಕ್ಕಾದಾರು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಮತ್ತು ಇವ್ರದ್ದೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಏನು ವಿಚಾರ ಇತ್ತು ಗೊತ್ತಾ, ಹೆದರಿದಾಳೆ, ಅದಕ್ಕೆ ಡಿಸ್ಟರ್ಬ್ ಆಗಿ ಮಾತಾಡ್ಕತ್ತಾ. ಈಗೇನಾದ್ರು ಸಂಜಯ್ ಪಾಟೀಲ್ ತಪ್ಪಬೇಕು ಮಾತುವಾಗ ಅದೇ ಇಶ್ಯೂ ಮಾಡಿಕೊಂಡು ಇಮೋಷ್ನಲ್ ಓಟ್ ಕೇಳಬೇಕು ಅಂದರೆ ಮಹಿಳೆಯರದ ಅಪಮಾನ ಮಾಡ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನನಗೆ ಎಷ್ಟು ಬಯೋದು ಬೈರಿ, ನಿಮ್ಗೇನು ಕೆಟ್ಟ ಮಾತಾಡೋಕೆ ಹೋಗಂಗಿಲ್ಲ. ಏನು ಮಾತಾಡ, ನಾ ಬರೋದ ಪೇಪರ್ ತಗೊಂಡ ಪೇಪರ್ ಜೊತೆಗೆ ಮಾತಾಡ್ತೇನೆ, ನೀವು ಎಷ್ಟು ಒದರೋದು ಒದ್ರಿ, ನಾನು ನಿಮಗೆ ಕೆಟ್ಟ ಅನ್ನೋಕೆ ಹೋಗಂಗಿಲ್ಲ. ನೀವೇನಿದ್ದೀರಿ ಕರ್ನಾಟಕ ನಾಡಿಗೆ ಗೊತ್ತಾ, ನಿಮ್ಮದು ಯಾರ ಜೊತೆ ಏನು ನಡವಳಿಕೆ, ಏನು ಸಂಬಂಧಗಳ ಏನೇನಂತ ಜಗತ್ತು ಗೊತ್ತಾ. ನಾ ಏನೂ ಹೇಳಕ್ಕೆ ಹೋಗಂಗಿಲ್ಲ. ಮತ್ತು ನಾ ಇದು ಮಾತಾಡೋ ಯಾಕೆ, ನಾ ಶ್ರೀರಾಮಚಂದ್ರ ಅಂತ ಹೇಳೋದಿಲ್ಲ, ನಾ ಸಾಮಾನ್ಯ ವ್ಯಕ್ತಿ, ನನ್ನ ಕಡೆದೂ ಏನಾದ್ರು ತಪ್ಪಾಗಿರ್ಬೋದು, ಆದ್ರೆ ನಾ ಮತ್ತೊಬ್ರಿಗೆ ಟೀಕೆ ಮಾಡೋಕೆ ಹೋಗಂಗಿಲ್ಲ. ಮೊದಲ ಮತ್ತೊಬ್ಬರ ಕಡೆ ಬರಲ್ ಮಾಡುವಾಗ ನನ್ನ ಕಡೆ 4 ಬರಲ್ ಬರ್ತಾವೆ, ಇದು ಮರಿಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ನಡೆದು ಬಂದಿನಂಥ ದಾರಿ, ಇಲ್ಲಿವರೆಗೆ ಬಂದಿರೋಂಥ ನಿಮ್ಮದು ರಾಜಕೀಯ ಜೀವನ ಪ್ರವಾಸ ಹೇಗೆ ಬಂತು? ಬೆಳಗಾವಿ ಜನ ಅಂತ ಭಾಳ ಒಳ್ಳೆಯ ರೀತಿ. ಮತ್ತು ಕನ್ನಡ ಕರ್ನಾಟಕ ನಾಡಿನೆಲ್ಲ ನನ್ನ ಅಕ್ಕ ತಂಗಿದ್ರಿಗೆ ವಿನಂತಿ, ಆಕೆ ಮಾತು ಟಿ ವಿ ಮೇಲೆ ಕೇಳಿ ತಲೆ ತಿರ್ಸ್ಕೋಬೇಡ್ರಿ. ನಾವು ಲಕ್ಷ್ಮೀ ಸರಸ್ವತಿ ದುರ್ಗಾದ ಪೂಜೆ ಮಾಡ್ತೀವಿ, ಜೀಜಾ ಮಾತ ಕೌಶಲ್ಯ ದೇವಿಕಿಂದ ಪೂಜೆ ಮಾಡ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮಂದು ಪೂಜೆ ಮಾಡ್ತೀವಿ. ಕೈ ಕೈದು ಮಾಡೋದಿಲ್ಲ, ಕೈ ಕೈದು ಎರಡನೇ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ, ಕೈ ಕೈ ರಾಮಾಯಣ ಆತು, ಕೈ ಕೈಲೇ ಇವತ್ತು ಜಾರಕಿಹೊಳಿ ಮಂತನ ಹಾಲು ಮಾಡಿನಂತ ಲಕ್ಷ್ಮೀ ಹೆಬ್ಬಾಳ್ಕರ. ಧನ್ಯವಾದ. 50,000 ಹೊಳಿ ಕೇಳೋದಿಲ್ಲ, ದಾನ ಕೊಟ್ಟಿದ್ದೇನೆ. ಬಟ್ ಅವ್ರಿಗೆ ಅವ್ರಿಗೆ ಚಾಲೆಂಜ್ ನನ್ನ ಕಡೆ ಸಾಲ ಓದಿನವ್ರು ನನಗೆ ಮಣ್ಣು ಮಾಡ್ತಾರಂತ ಹೇಳ್ತಾರಲ್ಲ, ಅಷ್ಟು ಪರಿಸ್ಥಿತಿ ನನ್ನ ಕೆಟ್ಟು ಬಂದಿಲ್ಲ.